ಒಂದೇ ದಿನದಲ್ಲಿ ನೋಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ವರ್ಕು ಮತ್ತು ಸ್ಟಿಚಿಂಗು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂತು. ಬಫ್ ಸ್ಲೀವ್ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನೋಡಿ ಕಟ್ ವರ್ಕ್ದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕೇಳಿದರು, ಮತ್ತು ವಾಟ್ಸಪ್ಪಲ್ಲಿ ಕೂಡ ಕಟ್ ವರ್ಕ್ದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದರು, ಮತ್ತು ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡಿದರು ಯಾವ ಥರ ಸ್ಟಿಚ್ ಮಾಡುವಾಗ ಒಂದ್ಸರಿ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಕಟ್ ವರ್ಕ್ನ ಯಾವ ಥರ ಸ್ಟಿಚ್ ಮಾಡೋದು ಮತ್ತು ಪಫ್ ಸ್ಲೀವ್ನ ಯಾವ ಥರ ಸ್ಟಿಚ್ ಮಾಡೋದು ಎರಡನ್ನೂ ಕೂಡ ತೋರಿಸ್ತಾ ಇದ್ದೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಯಾರ್ಯಾರು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ನಾನಿವಾಗ ಬಫ್ ಸ್ಲೀವಿಗೆ ಈ ಥರ ಅಂದರೆ ಲಾಂಗ್ ಎಲ್ಬೋ ಲೆಂತ್ವರೆಗೂ ಬರುತ್ತೆ ಆ ಥರ ಬಫ್ ಸ್ಲೀವ್ನ ಹಿಡಿದು ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಏನು ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಬಫ್ ಸ್ಲೀವ್ ಬರೋ ಥರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಅಂದರೆ ತುಂಬ ದಪ್ಪ ಬರುತ್ತಲ್ಲ ಆ ಥರನೂ ಇಲ್ಲ, ಮೀಡಿಯಮ್ ಆಗಿ ಬರೋ ಥರನೇ ಸ್ಟಿಚ್ ಮಾಡ್ತಾ ಇರೋದು. ನೋಡಿ ಇವಾಗ ಅವರು ಜಾಸ್ತಿ ಫ್ರಿಲ್ ಬೇಡ ಅಂತಲೇ ಹೇಳಿದರು, ಹಾಗಾಗಿ ಇದು ಅಂದರೆ ಸ್ಟ್ರೈಟ್ ಬರುತ್ತೆ. ನಾನು ಮೊನ್ನೆ ಸ್ಟಿಚ್ ಮಾಡಿದ್ನಲ್ಲ ಅದು ಬಂದು ಯಾವ ಥರ ಅಂದರೆ ಉಲ್ಟ ಬರುತ್ತೆ, ಅಂದರೆ ಆಪೋಸಿಟ್ ಸೈಡ್ ಫ್ರಿಲ್ ಬರುತ್ತೆ ಮೇಲ್ಗಡೆ ನಾವು ಬ್ಲೌಸಿಗೆ ಜಾಯಿಂಟ್ ಮಾಡಬೇಕಾದ್ರೆ. ಬಟ್ ಇದು ಏನಿಲ್ಲ, ಇದು ಸ್ಟ್ರೈಟ್ ಬರುತ್ತೆ. ಆ ಥರ ನಾನು ಸ್ಟಿಚ್ ಮಾಡ್ತಾ ಇರೋದು. ನೋಡಿ ಇವಾಗ ನಾನು ಈ ಥರ ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಂಡಿರ್ತೀನಿ, ಅಂದರೆ ಎಷ್ಟಕ್ಕೆ ಬೇಕು ಬ್ಲೌಸ್ ಪೀಸು ಅಷ್ಟಕ್ಕೆ ನಾನು ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಈ ಬಫ್ ಸ್ಲೀವ್ನ ಬಫ್ಫು ಮತ್ತು ಕೆಳಗಡೆ ಪಾರ್ಟ್ ಇರುತ್ತಲ್ಲ ಅಂದರೆ ಬಾರ್ಡರ್ ಪಾರ್ಟು, ಅದೆರಡೂ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಪಫ್ ಸ್ಲೀವ್ಸು. ಇಲ್ಲ ಅಂತಂದರೆ ನೀವು ಮೇಲ್ಗಡೆ ಒಳಗಡೆ ಲೈನಿಂಗ್ ಹಾಕ್ತೇನೆ, ಬರೀ ಪಟ್ಟಿಗೆ ಮಾತ್ರ ಲೈನಿಂಗ್ ಹಾಕಿ ಮೇಲ್ಗಡೆ ಪಫ್ಫಿಗೆ ಮಾತ್ರ ಲೈನಿಂಗ್ ಇಲ್ಲದೇ ಹಾಗೇ ಸ್ಟಿಚ್ ಮಾಡಿದರೆ ಅಷ್ಟು ಅದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ, ಒಳಗಡೆ ಲೈನಿಂಗ್ ಇರಬೇಕು. ಅಂದರೆ ಲೈನಿಂಗ್ ಏನು ಕಟ್ ಮಾಡಿರಬಾರ್ದು ಅರ್ಧ ಅರ್ಧ. ನಿಮಗೆ ಲೈನಿಂಗ್ ಮಾಮೂಲಿ ಯಾವ ಥರ ಬ್ಲೌಸ್ ಸ್ಲೀವ್ಸಿಗೆ ಕಟ್ ಮಾಡ್ಕೊತೀರಾ ಅದೇ ಥರ ಕಟ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಮಾಡಬೇಕಾಗತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಫ್ರಿಲ್ನ ಹಿಡಿತಾ ಇದ್ದೀನಿ. ಸ್ವಲ್ಪ ಫ್ರಿಲ್ಲು ಅಂತ ಅಂದರೆ ದಪ್ಪನೂ ಬರಲ್ಲ, ಇದು ಸ್ವಲ್ಪನೇ ಸ್ವಲ್ಪ ನಾನು ಮಾಡ್ಕೊಳ್ತಾ ಇರೋದು. ನೋಡಿ ಈ ಥರ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ. ನೋಡಿ ಲೈನಿಂಗ್ ಎಷ್ಟಕ್ಕಿದೆ ಅಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿ ಆಯಿತು. ಇನ್ನೊಂದು ಕೂಡ ಸ್ಲೀವ್ಸ್ನ ನೋಡಿ ಇವಾಗ ಮಾಡ್ತಾ ಇದ್ದೀನಿ. ಈ ಥರ ನೋಡಿ ಪೇಪರ್ ಕ್ಯಾನ್ವಾಸ್ನ ಹಾಕಿಬಿಟ್ಟು ವರ್ಕ್ ಮಾಡಿರ್ತೀವಲ್ಲ ಅದು ನೋಡಿ ಈ ಥರ ತೆಗಿಯೋಕ್ಕೆ ಬರುತ್ತೆ. ಆರಾಮ್ಸೆ ಈ ಥರ ತೆಗಿಬೋದು ಕೈಯಲ್ಲಿ, ಈ ಥರ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ. ಈ ಥರ ತೆಗಿಬೇಕು ಕ್ಯಾನ್ವಾಸ್ನ ಪರ್ಫೆಕ್ಟಾಗಿ ತೆಗೆದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಾವು ಬ್ಲೌಸ್ನ ಬೈ ಚಾನ್ಸ್ ಏನಾದರೂ ವಾಶ್ ಮಾಡಿದಾಗ ಅದು ಎಲ್ಲ ಹಿಡಿ ಹಿಡಿ ಬಂದು ಎಡ್ಜಲ್ಲಿ ಕುತ್ಕೊಬಿಡುತ್ತೆ ದಪ್ಪ ಆಗಿ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ಥರ ಕ್ಯಾನ್ವಾಸ್ನೆಲ್ಲ ರಿಮೂವ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ನಾನು ಇವಾಗ ಕ್ಯಾನ್ವಾಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಸೆಂಟ್ರಿಗೊಂದು ಲೈನ್ ಹಾಕ್ಕೊಂಡು, ಯಾಕಂದರೆ ಸೆಂಟ್ರಿಗೆ ಫ್ರಿಲ್ಸ್ ಬರೋ ಥರ. ನೋಡಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಸೈಡಿಂದನೂ ನಾನು ಸ್ಟಾರ್ಟ್ ಮಾಡಲಿಲ್ಲ. ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟುಬಿಟ್ಟು ನೋಡಿ ಸೆಂಟ್ರಲ್ಲಿ ಮಾತ್ರ ಈ ಥರ ಫ್ರಿಲ್ನ ಮಾಡಿದ್ದೀನಿ. ನೋಡಿ ಇವಾಗ ಒಂದು ಸ್ಟಿಚ್ ಹಾಕ್ಕೊಬಿಡಿ, ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕಬೇಕು. ನೆಕ್ಸ್ಟು ಈ ಥರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ಥರ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ನಾನು ಇವಾಗ ಫ್ರಿಲ್ನ ಅಟ್ಯಾಚ್ ಮಾಡಿದ್ದೀನಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ನ, ಈ ಥರ ಲೈನಿಂಗ್ ಮೇಲೆ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಈ ಥರ ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಮೇಲ್ಗಡೆ ಸ್ಟಿಚ್ ಹಾಕೋದು ತಪ್ಪುತ್ತೆ. ನೋಡಿ ಈ ಥರ ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಿ ನೆಕ್ಸ್ಟು ನೋಡಿ ನೆಕ್ಸ್ಟ್ ಇವಾಗ
ಈ ಥರ ಸೈಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ಈಗ ನೋಡಿ ಇದನ್ನು ಕೂಡ ಅಂದರೆ ಸ್ಟ್ರೈಟ್ ಫ್ರಿಲ್ ಮಾಡ್ತಾ ಇರೋದು ಈ ಥರ. ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಫ್ರಿಲ್ನ ಮಾಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ದಪ್ಪ ಆಗಿ ಉಬ್ಬಿ ಬರಬೇಕು ಅಂತ ಅಂದರೆ ಇನ್ನು ಇದು ಮೇಲೆ ನಾನು ಗ್ಯಾಪ್ ಕಟ್ ಮಾಡ್ತೀನಲ್ಲ, ಅದು ಸ್ವಲ್ಪ ಒಳಗಡೆಗೆ ಬರೋ ಥರ ಥ್ರೆಡ್ಡು ಬಂದಿರಲಿಲ್ಲ. ನೋಡಿ ಇವಾಗ ಈ ಥರ ಅದು ಥ್ರೆಡ್ ಬಂದಿರಲಿಲ್ಲ, ಥ್ರೆಡ್ ಖಾಲಿ ಆಗಿತ್ತು ಬಾಬಿನ ಥ್ರೆಡ್ಡು. ಈಗ ಸುತ್ತಕೊಂಡಿದ್ದೀನಿ ನೋಡಿ ಈ ಥರ ಸ್ಟ್ರೈಟಾಗಿ ನಾವು ಸ್ಟ್ರೈಟಾಗಿ ಫ್ರಿಲ್ ಇಡಬೇಕಾಗುತ್ತೆ. ನೋಡಿ ಈ ಥರ ನೋಡಿ ಈ ಥರ ಸ್ಟ್ರೈಟಾಗಿ ಇದೇ ಥರದ್ದು ಒಂದು ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟೆ ನಾನು. ಇದು ಇನ್ನೊಂದು ಸೇಮ್ ಸ್ಯಾರಿ, ಸೇಮ್ ಅದೇ ಥರ ಡಿಸೈನ್ನ ಮಾಡೋಕ್ಕೆ ಹೇಳಿದರು. ಒಂದು ಮೊನ್ನೆ ಕೊಟ್ಟೆ ಎಮರ್ಜೆನ್ಸಿ ಇತ್ತು ಅಂತ ಹೇಳಿಬಿಟ್ಟು, ಅದನ್ನು ಕಟ್ಟಿಂಗು ಸ್ಟಿಚಿಂಗು ಏನೂ ಮಾಡಲಿಲ್ಲ. ಈಗ ಇದನ್ನು ನೋಡಿ ಇಷ್ಟು ಬರುತ್ತೆ ಪಫ್ಫು, ಈ ಥರ ತುಂಬ ಜಾಸ್ತಿ ಬರಲ್ಲ, ಇಷ್ಟು ಬರುತ್ತೆ. ಅದಕ್ಕೆ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ ಎರಡು ಕೂಡ ರೆಡಿ ಆಯಿತು. ಈಗ ನಾನು ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನು ಟೋಟಲ್ಲು ಎರಡು ಇಟ್ಕೋಬೇಕು, ಲೈನಿಂಗ್ ಒಂದು ಇಟ್ಕೋತೀನಿ ನಾನು. ಲೈನಿಂಗ್ ಒಂದು ಪೀಸ್ ಇಟ್ಕೊಳ್ತೀನಿ, ಮೇಯ್ನ್ ಫ್ಯಾಬ್ರಿಕ್ ಎರಡು ಪೀಸ್. ಅಂತಂದರೆ ಬಟ್ಟೆ ಇದ್ದರೆ ಎರಡು ಇಟ್ಕೊಳ್ಳಿ, ಇಲ್ಲಾಂದರೆ ಲೈನಿಂಗ್ನ ಎರಡು ಪೀಸ್ ಇಟ್ಕೋಬೇಕಾಗುತ್ತೆ. ಮೇಯ್ನ್ ಫ್ಯಾಬ್ರಿಕ್ ಒಂದೊಂದೇ ಇಟ್ಕೋಬೇಕಾಗುತ್ತೆ, ಬಟ್ಟೆ ಕಡಿಮೆ ಇತ್ತು ಅಂದರೆ. ಇದರಲ್ಲಿ ಬಟ್ಟೆ ಇತ್ತು ಸೊ ಹಾಗಾಗಿ ನೋಡಿ ಇವಾಗ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ನೋಡಿ ಇವಾಗ ಕರೆಕ್ಟಾಗಿ ಈಕ್ವಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಸೈಡು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಆಯಿತು. ಈಗ ನಾನು ಬ್ಯಾಕ್ ಪಾರ್ಟ್ನ ನಾನು ಇವಾಗ ಸ್ಟಿಚ್ ಮಾಡ್ತೀನಿ. ನೋಡಿ ಇದೇ ಮೇಯ್ನು, ಇದು ಯಾವ ಥರ ಶೇಪ್ ಬಂದಿದೆಯಲ್ಲ ಕಟ್ ವರ್ಕು, ಅದೇ ಥರ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದರಲ್ಲೂ ಅಷ್ಟೇ ಕ್ಯಾನ್ವಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಕ್ಯಾನ್ವಸ್ ಇಲ್ಲದೆ ಇರೋ ಥರ ಈ ಥರ ತೆಗೆದುಬಿಡಿ ಕ್ಯಾನ್ವಸ್ನ ತೆಗೆದು. ನೋಡಿ ಇವಾಗ ಈ ಥರ ನಾರ್ಮಲ್ಲು ನೀವು ಬ್ಲೌಸ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ತೀರಲ್ವ ಲೈನಿಂಗಿಗೆ ವರ್ಕ್ ಬ್ಲೌಸ್ನ, ಅದೇ ಥರ ಬಟ್ ಶೇಪು ಯಾವ ಶೇಪಲ್ಲಿ ಬಂದಿದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನೀವು. ನೋಡಿ ಈ ಥರ ನಿಧಾನವಾಗಿ ಸ್ಟಿಚ್ ಮಾಡಬೇಕು, ಯಾವ್ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಧಾನವಾಗಿ ಅದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನೀವು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಲೈನಿಂಗ್ ಇದೆ ಆಯಿತಾ, ಲೈನಿಂಗ್ ಇದೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಅದನ್ನು ಉಲ್ಟಾ ಮಾಡಿದರೆ ಅದು ಕರೆಕ್ಟಾಗಿ ಯಾವ ಶೇಪಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಿ ಅದೇ ಶೇಪಲ್ಲಿ ಕಾಣಿಸುತ್ತೆ.
ನೋಡಿ ಈ ಥರ ನೋಡಿ ಈ ಥರ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಇದು ನನಗೆ ಕರೆಕ್ಟಾಗಿ 1 ಅವರ್ ಆಯಿತು ಸ್ಟಿಚ್ ಮಾಡೋಕ್ಕೆ, ಯಾಕಂದರೆ ಬಫ್ ಸ್ಲೀವ್ಗೂ ಕೂಡ ಅದಕ್ಕೂ ಟೈಮ್ ತಗೊಳ್ಳುತ್ತೆ. ಮತ್ತು ಇದು ನೆಕ್ ಸ್ಟ್ರೈಟ್ ಇದ್ದರೆ ಏನು ಗೊತ್ತಾ, 1 ನಿಮಿಷಕ್ಕೆ ಅದನ್ನು ಸ್ಟಿಚ್ ಮಾಡಿಬಿಡ್ಬೋದು, ಸ್ಟಿಚ್ ಮಾಡಿ ಉಲ್ಟಾ ಮಾಡ್ಬೋದು. ಇದಕ್ಕೆ ನೋಡ್ತಿದ್ದೀರಲ್ಲ ನೀವೇ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಕರೆಕ್ಟ್ ಶೇಪಲ್ಲಿ ಬರಬೇಕಲ್ವ, ಅದು ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಇದು 1 ಅವರ್ ಆಯಿತು ನಾನು ಸ್ಟಿಚ್ ಮಾಡೋ ಅಷ್ಟರಲ್ಲಿ. ಇದನ್ನು ಇವಾಗ ಲಾಸ್ಟಲ್ಲಿ 1/2 ಸೆಂಟಿಮೀಟ್ರಷ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ 1/2 ಇಂಚ್ ಬಿಟ್ಟಿರ್ತೀವಲ್ಲ ನಾವು ಕೆಳಗಡೆ ಫೋಲ್ಡಿಂಗಿಗೆ ಅಂತ. ಈಗ ಸೆಂಟ್ರಲ್ಲಿ ಕಟ್ ಮಾಡಬೇಕಾಗುತ್ತೆ ಈ ಥರ. ನೋಡಿ ಈ ಥರ ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲೆಲ್ಲಿ ಎಡ್ಜಸ್ ಬಂದಿದೆ ಶೇಪ್ಸು ಕರೆಕ್ಟಾಗಿ ಅಲ್ಲಿಗೆ ನಾವು ನ್ಯಾಚ್ ಹಾಕ್ಕೋಬೇಕು. ನೋಡಿ ಈ ಥರ ಈ ಥರ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ. ಈ ಥರ ಈ ಥರ ಇವಾಗ ಉಲ್ಟಾ ಮಾಡಿದರೆ ಅದು ಕರೆಕ್ಟಾಗಿ ಬರುತ್ತೆ ಶೇಪು. ನೋಡಿ ತೋರಿಸ್ತೀನಿ. ನೋಡಿ ನೋಡಿ ಈ ಥರ ನೋಡಿ ಈ ಥರ ಉಲ್ಟಾ ಮಾಡಿದರೆ ಕರೆಕ್ಟಾಗಿ ಅದು ಶೇಪ್ಸು ಅದು ಹಾಗೆ ಬರ್ತಾ ಇದೆ. ನೋಡಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂತು. ನೀವು ಹೀಗೇ ಬಿಟ್ಟು ಸೈಡಲ್ಲೆಲ್ಲ ಅಟ್ಯಾಚ್ ಮಾಡ್ಕೋಬೋದು, ಬಟ್ ಮೇಲ್ಗಡೆ ಬಂದು ಸ್ಟಿಚ್ ಹಾಕಿದರೆ ಅದು ಗ್ರಿಪ್ಪಾಗಿ ಕರೆಕ್ಟಾಗಿರುತ್ತೆ. ನಾನು ಮೇಲ್ಗಡೆ ಸ್ಟಿಚ್ ಹಾಕ್ತೀನಿ. ನೋಡಿ ಇವಾಗ ಇದ್ರ ಮೇಲ್ಗಡೆ ಸ್ಟಿಚ್ ಹಾಕ್ತೀನಿ ಒಂದು. ನೋಡಿ ಈ ಥರ ಈ ಥರ ನೋಡಿ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ.
ನೋಡಿ ಇವಾಗ ಕರೆಕ್ಟಾಗಿ ಆಯಿತು. ಸೈಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ನ. ಲಾಸ್ಟಲ್ಲಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ನೀವು ಕಟ್ ವರ್ಕ್ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಬೇಕು. ನೋಡಿ ಇವಾಗ ಎಕ್ಸ್ಟ್ರಾ ಲೈನಿಂಗ್ ಫ್ಯಾಬ್ರಿಕ್ ಕಾಣಿಸ್ತಿದೆಯಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಜೊತೆಗೆ ಈಕ್ವಲ್ ಆಗೋ ಥರ ಕಟ್ ಮಾಡಬೇಕು. ಯಾಕಂದರೆ ನಾನು ವರ್ಕ್ ಬ್ಲೌಸ್ನ ಮೇನ್ ಫ್ಯಾಬ್ರಿಕ್ನ ಕರೆಕ್ಟಾಗಿ ಕಟ್ ಮಾಡಿರ್ತೀನಿ, ಲೈನಿಂಗ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡಿಟ್ಟಿರ್ತೀನಿ. ಸೊ ಹಾಗಾಗಿ ಈಗ ಫ್ರಂಟು ಕೂಡ ಅದೇ ಥರ ನಾನು ಅಟ್ಯಾಚ್ ಮಾಡ್ಕೋತೀನಿ. ಅದೇ ಏನು ಶೇಪ್ ಇದೆ ಅದೇ ಶೇಪಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ಥರ ಅದು ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನ್ಯಾಚ್ ಹಾಕ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಯಾವ್ಯಾವ ಶೇಪ್ ಇದೆ ಆ ಶೇಪಲ್ಲಿ ನಾನು ಈ ಥರ ನ್ಯಾಚ್ ಹಾಕ್ಕೊಂಡು ನೋಡಿ ಉಲ್ಟಾ ಮಾಡಿದರೆ ಕರೆಕ್ಟಾಗಿ ಅದೇ ಶೇಪು ಬರುತ್ತೆ. ಇಷ್ಟೇ ಕಟ್ ವರ್ಕ್ದು. ಈಗ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸುತ್ತ ನಾನು ಇವಾಗ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಂದರೆ ಲೈನಿಂಗ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡ್ ಇದೆಯಲ್ಲ ಆ ಸೈಡ್ ಅದನ್ನು ಕೂಡ ನೋಡಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು. ಇನ್ನೊಂದು ಇಟ್ಕೊಂಡು ನೀವು ಅದೇ ಶೇಪಲ್ಲಿ ಬೇಕಾದರೆ ಮಾರ್ಕ್ ಮಾಡಿಕೊಂಡು ಸೇಮ್ ಅದೇ ಥರ ನೀವು ಸ್ಟಿಚ್ ಮಾಡ್ಬೋದು. ಬಟ್ ನಾನು ಇದು ಅಂದರೆ ರೌಂಡೇ ಕಟ್ ಮಾಡ್ತಾ ಇದ್ದೀನಿ. ನೀವು ಅದೇ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ನಾನು ಒಂದು ಸೈಡ್ ಅದು ಮುಚ್ಕೊಳುತ್ತಲ್ವಾ, ಸೊ ಹಾಗಾಗಿ ಇದು ರೌಂಡೇ ಕಟ್ ಮಾಡ್ತಾ ಇದ್ದೀನಿ ಒಂದು ಸೈಡಲ್ಲಿ. ಈಗ ಫೋಲ್ಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಬೇಕಾದರೆ ಥ್ರೆಡ್ ಪೈಪಿಂಗ್ ಕೊಡ್ಬೋದು ಇನ್ನೊಂದು ಸೈಡಿಗೆ. ನಾನು ಹಾಗೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆ ಥ್ರೆಡ್ ಪೈಪಿಂಗ್ ಕೊಟ್ಟರು ಒಂದು ಸೈಡ್ ಮುಚ್ಕೊಳುತ್ತಲ್ವ, ಕಾಣಿಸೋದಿಲ್ಲ ಅದೇನು. ಈ ಥರ ನಾನು ಟಕ್ಸ್ ಇಟ್ಕೊಂಡೆ. ಈ ಥರ ಟಕ್ಸ್ ಇಟ್ಕೊಂಡು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಈ ಥರ ಎರಡೂ ಸೈಡು ನಾನು ಫ್ರಂಟು ಟಕ್ಸ್ ಇಟ್ಕೊಂಡು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ವರ್ಕ್ ಬೇರೆ ಮಾಡಿರಲಿಲ್ಲ, 30 ಬೇಕು ಅಂತ ಹೇಳಿದರು. ಬಟ್ ನಾನೇನು ಅನ್ಕೊಂಡೆ ನೋಡೋಣ ನೆನ್ನೆ ವರ್ಕ್ ಮಾಡಿ ಕೊಡೋಣ ಇವತ್ತು ಅಂತ ಅಂದ್ಕೊಂಡೆ. ಬಟ್ ಅವರಿಗೆ ಏನೋ ಫಂಕ್ಷನ್ ಇತ್ತಂತೆ, ಬೇಕೇ ಬೇಕಿತ್ತಂತೆ. ಸೊ ಹಾಗಾಗಿ ನೆನ್ನೆ ವರ್ಕ್ ಮಾಡಿ
ನೆನ್ನೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ನೆನ್ನೆ. ಇನ್ನು ಯೂನಿಫಾರ್ಮ್ದು ಸ್ಯಾರಿದು ಸ್ಕೂಲ್ ಯೂನಿಫಾರ್ಮ್ ಸ್ಯಾರಿ ಇದು ಬರುತ್ತಲ್ಲ ಹೈ ನೆಕ್ ಬರುತ್ತಲ್ವ, ಅಂದರೆ ಕಾಲರ್ ಹಿಡ್ದೇ ಕಾಲರ್ ಟೈಪು ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದು ಕಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕಂದರೆ ಅದೊಂದು ಮೂರು ಬ್ಲೌಸ್ ಕೊಟ್ಟಿದ್ರು, ಅದರಲ್ಲಿ ನಾನು ಆಲ್ರೆಡಿ ಒಂದು ಸ್ಟಿಚ್ ಮಾಡಿದ್ದೀನಿ, ಅದೇನು ನಾನು ವಿಡಿಯೋ ಮಾಡಿಕೊಡಲಿಲ್ಲ. ಇವಾಗ ಇನ್ನೊಂದು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ನಾನು ನಿಮಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡನ್ನೂ ಕೂಡ ತೋರಿಸ್ತೀನಿ. ಹೈ ನೆಕ್ದು ಅಂದರೆ ಹಾಲ್ಟರ್ ನೆಕ್ ಥರ ಬರುತ್ತಲ್ಲ ಆ ಥರ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡನ್ನೂ ಕೂಡ ತೋರಿಸ್ತೀನಿ. ನಾನು ನೋಡ್ತಾ ಇರಿ, ಓಕೆನಾ? ಈ ವಿಡಿಯೋನು ಅಷ್ಟೇ, ಸ್ಕಿಪ್ ಮಾಡಿದ್ದೇನೆ ಕೊನೆವರೆಗೂ ನೋಡಿ ನಾನು ಯಾವ ಥರ ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡಿದೆ ಅನ್ನೋದನ್ನು ನೋಡಿಕೊಂಡ್ರಲ್ವ. ಈಗ ಇನ್ನೊಂದು ಸೈಡು ಅಷ್ಟೇ, ಅದೇ ಥರ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ಥರ ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವಲ್ಲಿ ನಾನು ಚೆಕ್ಸ್ ಪ್ಯಾಟರ್ನಲ್ಲಿ ನಾನು ವರ್ಕ್ ಮಾಡಿದ್ದೀನಲ್ವಾ, ಅಲ್ಲಿಗೆ ಸ್ಟೋನ್ಸ್ ಹಾಕಬೇಕು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಟೋನ್ಸ್ ಎಲ್ಲ ಹಾಕಿ ಕೊಡ್ತೀನಿ ನೋಡಿ. ನೋಡಿ ಈ ಥರ ಅಟ್ಯಾಚ್ ಮಾಡಿದೆ ಸ್ಲೀವ್ಸು. ಈಗ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ಎರಡೆರಡು ಸ್ಟಿಚ್ ಹಾಕಬೇಕು ಸ್ಲೀವ್ಸಿಗೆ, ಶೋಲ್ಡರ್ ಹತ್ರ ಎಲ್ಲ ಡಬಲ್ ಸ್ಟಿಚ್ ಹಾಕಲೇಬೇಕು ನೋಡಿ. ಆಯಿತು, ಈಗ ನಾನು ಸೈಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಬ್ಲೌಸಿಗೆ ನೋಡಿ ಫೋರ್ ಟಕ್ಸ್ ಮಾಡಿಲ್ಲ ನಾನು, ತ್ರೀ ಅಷ್ಟೇ ಮಾಡಿರೋದು. ಯಾಕಂದರೆ ತುಂಬ ಸಣ್ಣ ಇದ್ದಾರೆ, ಅವರಿಗೆ ಫೋರ್ ಟಕ್ಸ್ದು ನೆಸೆಸಿಟಿ ಇಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆ ಇದು, ಎರಡು ಎಡ್ಜಸ್ಸು ಕರೆಕ್ಟಾಗಿ, ಎಲ್ಲೂ ಒಂದು ಉದ್ದ ಒಂದು ತುಂಡ ಈ ಥರ ಏನಾಗಿಲ್ಲ, ಕರೆಕ್ಟಾಗಿ ಬಂತು. ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಕೊಡ್ತೀನಿ ಇವಾಗ. ಈಗ ಆ್ಯಕ್ಚುಲಿ ಸಿಂಗಲ್ ಪಟ್ಟಿ ಕೊಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಸ್ಟಿಚ್ ಮಾಡಿ ಒಳಗಡೆ ಫೋಲ್ಡ್ ಮಾಡಬೇಕಷ್ಟೇ. ಆಯ್ತಿದು, ಮತ್ತೆ ಡಬಲ್ ಪಟ್ಟಿನ ಇವಾಗ ಕೊಡ್ತೀನಿ. ಸಿಂಗಲ್ ಪಟ್ಟಿಗೆ ಸ್ವಲ್ಪ ವಿಡ್ತು ಕಡಿಮೆ ತಗೋಬೇಕು, ಇದಕ್ಕೆ ಸ್ವಲ್ಪ ಜಾಸ್ತಿ ತಗೋಬೇಕು. ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು. ಲಾಸ್ಟ್ ಏನಪ್ಪ ಅಂದರೆ ಫಿಟ್ಟಿಂಗ್ ಹಿಡಿಯೋದು, ಬ್ಲೌಸ್ನ ಫಿಟ್ಟಿಂಗ್ ಹಿಡಿದ್ರೆ ಮುಗೀತು. ಯಾಕಂದರೆ ಇದು ಉಕ್ಸಾಕೋರು ಸದ್ಯಕ್ಕೆ ಅರ್ಜೆಂಟಿಗೆ ಇಲ್ಲದೆ ಇರೋದ್ರಿಂದ ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಕಾಜೆ ಮಿಷಿನಲ್ಲೇ ಮಾಡ್ತಾಯಿದ್ದೀನಿ. ಅರ್ಜೆಂಟಿಗೆ ಇಲ್ಲ, ಇವತ್ತು ಯಾರೂ ಇಲ್ಲ, ಅವಳು ಕೂಡ ಬಂದಿಲ್ಲ. ಸೊ ಇವಾಗ ಕೊಡಲೇಬೇಕು ಬ್ಲೌಸ್ನ, ಆದ್ದರಿಂದ ನಾನು ಈ ಥರ ನಾನೇ ಅದರಲ್ಲೇ ಸ್ಟಿಚ್ ಮಾಡಿ ಮಿಷಿನಲ್ಲಿ ಇವಾಗ ಫಿಟ್ಟಿಂಗ್ ಹಿಡಿತಾ ಇದ್ದೀನಿ. ಈ ಥರ ಫಿಟ್ಟಿಂಗ್ ಹಿಡಿತಾ ಇದ್ದೀನಿ ನಾನು. ನಾಲ್ಕು ನಾಲ್ಕು ಸ್ಟಿಚ್ಚು
ಹಾಕಿದ್ದೀನಿ. ಎಕ್ಸ್ಟ್ರಾ ಉಳಿದಿದ್ದೆಲ್ಲ ಕರೆಕ್ಟಾಗಿ ಈಕ್ವಲಾಗಿ ಕಟ್ ಮಾಡಿಕೊಂಡೆ. ಈಗ ಈ ಕಡೆಯೂ ಕೂಡ ಕರೆಕ್ಟಾಗಿ ಈ ಥರ ಎರಡು ಸ್ಲೀವ್ನು ಸೇಮ್ ಒಂದೇ ಮೆಜರ್ಮೆಂಟಿಗೆ ಬರೋ ಥರ ಈಕ್ವಲಾಗಿ ಒಂದು ಮಾರ್ಕ್ ಮಾಡಿಕೊಂಡೆ. ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಸ್ಟಿಚ್ ಆಗ್ತಾ ಇದ್ದೀನಿ. ಇವಾಗ ಅವರಿಗೆ ಕರೆಕ್ಟಾಗಿ 7 ಸಾಕು, ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನಾನು ಸಣ್ಣನೇ ಇರೋದವರು ತುಂಬ, ಹಾಗಾಗಿ ಅಷ್ಟಕ್ಕೆ ಅವರಿಗೆ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟಕ್ಕೆ ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಬ್ಲೌಸ್ನ. ನೋಡಿ ಕರೆಕ್ಟಾಗಿ ಸ್ಟಿಚಿಂಗ್ ಎಲ್ಲ ಮುಗೀತು. ಈಗ ಇದನ್ನು ಕೂಡ ಈಕ್ವಲಾಗಿ ಬರೋ ಥರ ಕಟ್ ಮಾಡಿಕೊಂಡೆ ಸೈಡು. ಈಗ ನಾವು ಡಾಟ್ಸ್ ಹಿಡಿಬೇಕಲ್ಲ ಬ್ಯಾಕಲ್ಲಿ, ಅದೊಂದು ಡಾಟ್ ಹಿಡಿದ್ರೆ ಇದು ಕಂಪ್ಲೀಟ್ ಆಯಿತು ಬ್ಲೌಸು. ನೋಡಿ ಇಷ್ಟು ಇನ್ನೇನು ಬ್ಲೌಸು ಫುಲ್ ಕಂಪ್ಲೀಟ್ ಆಯ್ತು. ಇವಾಗ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತೀರಾ ನೋಡ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಬೇಕು, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದಕ್ಕೆ ಸ್ಟೋನ್ಸು ಎಲ್ಲ ಹಾಕಿ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೊಂದು ಟ್ಯಾಗ್ ಹಾಕಬೇಕು, ಟ್ಯಾಗ್ ಒಂದು ಹಾಕಿ ರೆಡಿ ಮಾಡ್ತೀನಿ. ನೋಡಿ ಇವಾಗ ನಾನು ಟ್ಯಾಗ್ ತಂದು ಇದಕ್ಕೆ ಅಟ್ಯಾಚ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ಇದು ಬ್ಲೌಸು. ನೋಡಿ ಇದಕ್ಕೊಂದು ಟ್ಯಾಗ್ ಸ್ಟಿಚ್ ಮಾಡಿದೆ. ನೋಡಿ ಇವಾಗ ಈಗ ಲಾಸ್ಟಲ್ಲಿ ಅಂದರೆ ಇದು ಡೋರಿಗೆ ಈ ಥರ ಲಟ್ಕನ್ನ ಹಾಗೇ ಅದೇ ಮೇನ್ ಬ್ಲೌಸ್ ಪೀಸಲ್ಲೇ ಬಾರ್ಡ್ರನ್ನ ಈ ಥರ ಮಾಡ್ತಾ ಇದ್ದೀನಿ. ನೋಡಿ ಆಯಿತು, ಇವಾಗ ಕಂಪ್ಲೀಟ್ ಆಯಿತು ಇದು ಬ್ಲೌಸು. ಸ್ಟೋನ್ಸ್ ಎಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಬಂದಿದೆ. ಥ್ಯಾಂಕ್ ಯು.